ನಮಸ್ಕಾರ ವೀಕ್ಷಕರೇ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಿಸಿಟಿಂಗ್ ಮೈ ಚಾನೆಲ್ ಆ್ಯಂಡ್ ತುಂಬ ಸಪೋರ್ಟ್ ಇದೆ ನಿಮ್ಮ ಕಡೆಯಿಂದ ಧನ್ಯವಾದಗಳು ಈ ಈ ವಿಡಿಯೋ ನಿಮಗೆ ಆಡಿಯೋ ಆಗಿ ಕೇಳಿ ಬರುತ್ತೆ ನಾನು ಲೈವ್ ಸ್ಟ್ರೀಮ್ ಮಾಡಿದ್ದೆ ಇತ್ತೀಚೆಗೆ ಬಟ್ ಏನಾಯಿತು ಅಂದರೆ ಬ್ಲರ್ ಆಯಿತು ಇಮೇಜ್ ಸೊ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಆ ಒಂದು ವಿಡಿಯೋದಲ್ಲಿ ನಾನು ಕನಸಿನ ಬಗ್ಗೆ ಅದರ ಅನುವಾದ ಅಂದರೆ ಏನು ಅದರ ಅರ್ಥ ಕನಸಲ್ಲಿ ನಾವೇನೇನು ಇಮೇಜಸ್ ಕಾಣ್ತೀವಿ ಅದರ ಅರ್ಥ ಏನು ಅಂತ ನಾನು ನಿಮಗೆ ಬಿಡಿಸಿ ಹೇಳಿದ್ದೆ ನಾನೇನು ಅನ್ಕೊಂಡಿದ್ದೀನಿ ಇವಾಗ ಈ ವಿಡಿಯೋದಲ್ಲಿ ಪ್ರಾಪರಾಗಿ ನಿಮಗೆ ನಿಧಾನವಾಗಿ ಅನಲೈಸ್ ಮಾಡುವುದು ಉದ್ದೇಶ ಆಗಿದೆ ನಾನು ಆ ವೀಡಿಯೋನ ಡಿಲೀಟ್ ಮಾಡಿರ್ತೀನಿ ಸೊ ಇದು ಕನಸಿನ ಬಗ್ಗೆ ಅನಾಲಿಸ್ ಸೈಕಾಲಜಿ ಏನು ಹೇಳುತ್ತೆ ನಾವು ಕನಸಲ್ಲಿ ಕಾಣುವಂಥ ಇಮೇಜಸ್ ಏನೇನು ಒಂದೊಂದು ಅರ್ಥ ಕೊಡ್ತಾ ಇರುತ್ತೆ ಇಮೋಷ್ನಲಿ ಏನೋ ನಮ್ಮ ಮನಸ್ಸು ನಮ್ಮ ಏನು ಹೇಳ್ತಾ ಇದೆ ಅಂತ ಎಲ್ಲ ನಿಮಗೆ ಹೇಳ್ತಾ ಹೋಗ್ತೀನಿ ಸೊ ಡಿಸ್ಕವರಿಂಗ್ ಸೆಲ್ಫ್ ಆ್ಯಂಡ್ ಕನೆಕ್ಷನ್ ಟು ಬ್ರೈನ್ ಡ್ರೀಮ್ಸ್ ಯಾವಾಗಲೂ ನಮ್ಮ ನಮ್ಮ ಡಿಸ್ಕವರ್ ನಾವು ಹೇಗಿದ್ದೀವಿ ಯಾವ ರೀತಿಯಾದ ಪರ್ಸನ್ ನಾವು ಅಂತ ಡಿಸ್ಕವರ್ ಮಾಡೋದ್ರಲ್ಲಿ ಬಹಳಷ್ಟು ಒಂದು ಪರ್ಸೆಂಟೇಜ್ ಆ್ಯಡ್ ಆನ್ ಮಾಡ್ತಾ ಹೋಗ್ಬೋದು ಅಷ್ಟು ಹೆಲ್ಪ್ ಆಗುತ್ತೆ ನಾವು ಡ್ರೀಮ್ಸ್ಗೆ ಕನೆಕ್ಟ್ ಆಗಿದ್ರೆ ಕೆಲವು ಜನ ಹೇಳ್ತಾರೆ ನಾನೇನು ಮರ ನಾನೇನು ಡ್ರೀಮ್ ಕಾಣ್ತೀನಿ ಅದೆಲ್ಲ ಮರ್ತು ಹೋಗ್ಬಿಡ್ತೀನಿ ಅಂತ ಇಂಥ ವ್ಯಕ್ತಿಗಳು ವಿಟಮಿನ್ ಬಿ ಸಿಕ್ಸ್ ಅಂತ ಒಂದು ಸಪ್ಲಿಮೆಂಟ್ ಸಿಗುತ್ತೆ ಅದು ತೊಗೋಬೋದು ಆದರೆ ನೀವು ಡಾಕ್ಟರ್ನ ಒಂದು ಅಡ್ವೈಸ್ ಮಾಡಿ ತೊಗೊಳ್ಬೇಕಾಗತ್ತೆ ಯಾಕಂದರೆ ಡ್ರೀಮ್ಸ್ನ ನೆನಪಿಟ್ಕೊಳ್ಳೇಬೇಕು ಅನ್ನೋದು ಯಾವ ರೂಲು ಇಲ್ಲ ಬಟ್ ನಿಮಗೆ ಒಂದು ಕ್ಯೂರಿಯಾಸಿಟಿ ಇದೆ ನಿಮ್ಮ ಬಗ್ಗೆ ತಿಳ್ಕೊಳೋಕ್ಕೆ ಅಂದರೆ ಒಂದು ಡ್ಯೂರೇಷನ್ಗೆ ನೀವು ಈ ಸಪ್ಲಿಮೆಂಟ್ ತಗೋಬಹುದು ಬಟ್ ಡಾಕ್ಟರ್ನ ಅಡ್ವೈಸ್ ಖಂಡಿತವಾಗಲೂ ಬೇಕಾಗಿದೆ ಓಕೆ ಎನಿ ಹಾವ್ ಡ್ರೀಮ್ ಸಿಂಬಲ್ಸ್ ಅಂತ ಹೇಳ್ತೀವಿ ನೀವು ಯಾವ್ಯಾವ ರೀತಿಯಾದ ಇಮೇಜಸ್ ಅಥವಾ ಸಿಂಬಲ್ಸ್ ನೋಡ್ತೀರಾ ನಿಮ್ಮ ಡ್ರೀಮಲ್ಲಿ ಎಲ್ಲದಕ್ಕೂ ನಿಮ್ಮ ಲೈಫ್ಗೆ ಕನೆಕ್ಟೆಡ್ ಆಗಿರುತ್ತೆ ನಿಮ್ಮ ಎಮೋಷನ್ಸ್ಗೆ ಹಾಗೆ ನಿಮ್ಮ ಥಾಟ್ಸ್ಗೆ ನಿಮ್ಮ ಚಿಂತೆಗಳಿಗೆ ಎಲ್ಲದಕ್ಕೂ ಕನೆಕ್ಟ್ ಆಗಿರುತ್ತೆ ಸೊ ಇದು ಹೇಗೆ ನಿಮಗೆ ಹೆಲ್ಪ್ ಆಗಬಹುದು ಹಾಗೆ ನಿಮಗೆ ನೀವು ಹೇಗೆ ಕನೆಕ್ಟೆಡ್ ಆಗಿರ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ ಸೊ ಫಸ್ಟ್ ನೀರು ನೀವೇನಾದರೂ ನೀರನ್ನು ನಿಮ್ಮ ಕನಸಿನಲ್ಲಿ ನೋಡಿದರೆ ಅದರರ್ಥ ಏನು ಅಂದರೆ ಜನ ನಿಮ್ಮ ನಿಮ್ಮ ಪ್ರಕಾರ ಜನ ನಿಮ್ಮನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಜನ ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ ಸೊ ನಿಮಗೆ ಪ್ರೀತಿಯ ಒಂದು ಒಂಥರ ನೋವಿದೆ ಪ್ರೀತಿ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಬೇಜಾರಿದೆ ಅಂತ ನಿಮ್ಮ ಇಮೋಷನ್ಸ್ ಹಾಗೆ ನಿಮ್ಮ ಬ್ರೈನ್ ಒಂದು ಮೆಸೇಜ್ ಕೊಡ್ತಾ ಇರುತ್ತೆ ಡ್ರೀಮ್ನ ಮೂಲಕ ಓಕೆ ಸೊ ಸೆಕೆಂಡ್ ಪಾಯಿಂಟ್ ಸೆಕೆಂಡ್ ಸಿಂಬಲ್ ಬಗ್ಗೆ ಮಾತಾಡ್ತೀನಿ ವೆಹಿಕಲ್ಸ್ ವೆಹಿಕಲ್ಸ್ ಯಾವುದೇ ವೆಹಿಕಲ್ ಆಗಿರ್ಬೋದು ಕಾರ್ ಆಗಿರ್ಬೋದು ಅಥವಾ ಬೈಕ್ ಆಗಿರ್ಬೋದು ಯಾವುದೇ ರೀತಿಯಾದ ವಾಹನ ನಿಮ್ಮ ಕನಸಿನಲ್ಲಿ ನೀವು ಕಂಡರೆ ಅರ್ಥ ಏನು ಅಂದರೆ ನೀವು ಫೋಕಸ್ಡ್ ಆಗಿ ಆಗ್ತಾ ಇಲ್ಲ ಯಾವುದೋ ಒಂದು ವಿಷಯಕ್ಕೆ ನೀವು ಚಿಂತೆ ಮಾಡ್ಕೊಂಡಿದ್ದೀರಾ ಹಾಗೆ ಕನ್ಫ್ಯೂಸ್ಡ್ ಆಗಿದ್ದೀರಾ ಯಾವ ರೀತಿಯಾದ ಡಿಸಿಷನ್ಸ್ ತೊಗೋಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ನಿಮ್ಮ ಒಂದು ಥಾಟ್ಸ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ ಇಮೋಷ್ನಲಿ ಹಾಗೆ ನಿಮಗೆ ನಿಮ್ಮ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದೆ ಡ್ರೀಮ್ಸ್ನ ಒಂದು ಕನೆಕ್ಷನ್ನಿಂದ ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂದರೆ ನೀವೇನಾದರೂ ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿದ್ದೀರಾ ಟ್ರ್ಯಾಪ್ ಆಗಿಬಿಟ್ಟಿದ್ದೀರಾ ಅನ್ನುವಂಥ ಒಂದು ಕನಸು ನೀವು ಕಂಡರೆ ಅದರರ್ಥ ಏನು ಅಂದರೆ ನೀವು ಚೇಂಜ್ ಆಗಬೇಕು ಲೈಫ್ನಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಬಹಳಷ್ಟು ಅಂಥ ಅರ್ಥ ನಿಮಗೆ ಇವಾಗಿರುವಂಥ ಸಿಚ್ಯುವೇಷನ್ನಲ್ಲಿ ಖುಷಿ ಖುಷಿ ಇಲ್ಲ ಹಾಗೆ ಒಂದು ಚೇಂಜ್ ಬೇಕಾಗಿದೆ ಹಾಗೆ ಒಂದು ಲೈಫಲ್ಲಿ ಏನಾದರೂ ಒಂದು ಹೊಸದನ್ನು ಮಾಡಬೇಕಾಗಿದೆ ಅನ್ನುವಂಥ ಒಂದು ತುಡಿತ ನಿಮ್ಮಲ್ಲಿ ಬಹಳಷ್ಟು ಕಾಣ್ತಾ ಇದೆ ಅದರಿಂದ ಡ್ರೀಮ್ಸ್ ನೀವು ಆ ರೀತಿಯಾದ ಒಂದು ಡ್ರೀಮ್ಸ್ನ ನೀವು ಕಾಣ್ತಾ ಇದ್ದೀರಾ ಅಂತ ಅರ್ಥ ನೆಕ್ಸ್ಟ್ ನೀವೇನಾದರೂ ಹಲ್ಲು ಬಿದ್ದು ಹೋಗುವಂಥ ಒಂದು ಸನ್ನಿವೇಶನ ಏನಾದರೂ ನೋಡಿದರೆ ನಿಮ್ಮ ಡ್ರೀಮ್ನಲ್ಲಿ ಅರ್ಥ ಏನು ಅಂದರೆ ನೀವು ಒಂಥರ ಯಾರೋ ಯಾರೋ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಹಾಗೆ ನಿಮಗೆ ಆ ಒಂದು ಪ್ರಾಬ್ಲಮ್ ಇಂದ ಹೊರಗೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಅರ್ಥ ಬರುತ್ತೆ ಈಗ ನಿಮ್ಮ ನೆಕ್ಸ್ಟ್ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ನಿಮ್ಮ ಕನಸಿನಲ್ಲಿ ಏನಾದರೂ ಯಾರೋ ನಿಮ್ಮನ್ನು ಅಟ್ಟ ಅಟ್ಟಾಡಿಸ್ತಾ ಇದ್ದಾರೆ ಅಂದರೆ ಚೇಜ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂತ ನೀವು ಕನಸು ಕಂಡರೆ ಅದರ ಅರ್ಥ ಏನು ಅಂದರೆ ನೀವು ಒಂಥರ ಪ್ರೆಷರಲ್ಲಿದ್ದೀರಾ ಸ್ಟ್ರೆಸ್ ಆಗಿರ್ಬೋದು ಅದು ಹಾಗೆ ಡೇಂಜರಲ್ಲಿ ನಿಮಗೆ ನಿಮ್ಮ ಲೈಫ್ ಡೇಂಜರಲ್ಲಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ ಸೊ ಇದು ಒಂಥರ ನೆಗೆಟಿವ್ ಥಾಟ್ ಸೊ ಇದಕ್ಕೆ ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ ಇದು ಬಹಳಷ್ಟು ಬರ್ತಾ ಇದ್ರೆ ಈ ಥರ ಒಂದು ಡ್ರೀಮ್ಸ್ ನೀವು ಇದ್ರ ಬಗ್ಗೆ ಮಾತಾಡಲೇಬೇಕಾಗತ್ತೆ ಒಬ್ಬರ ಕೌನ್ಸಿಲರ್ ಜೊತೆ ಡಾಕ್ಟರ್ ಜೊತೆ ಆಗಿರ್ಬೋದು ಬಟ್ ಸೈಕ್ಯಾಟ್ರಿಕ್ ಡಾಕ್ಟರ್ ನಿಮಗೆ ಏನು ಅನಿಸುತ್ತೆ ಅವ್ರನ್ನ ಮೀಟ್ ಮಾಡೋದು ಒಳ್ಳೆಯದು ನೆಕ್ಸ್ಟ್ ನೀವು ನಿಮ್ಮ ಕನಸಿನಲ್ಲಿ ಏನಾದರೂ ಒಂದು ಸಾವನ್ನು ನೋಡಿದರೆ ಯಾರದೇ ಆಗಿರ್ಬೋದು ಒಂದು ಸಾವು ಒಂದು ಜನರಲ್ ಆಗಿ ಒಂದು ಸಾವು ನೋಡಿದ್ದೀರಾ ಅಂದರೆ ಅದರ ಅರ್ಥ ಏನು ಅಂದರೆ ನೀವು ಹೊಸದನ್ನು ಹೊಸ ಲೈಫ್ನ ಶುರು ಅಂದರೆ ಎಲ್ಲನೂ ಬಿಟ್ಟು ಏನೇನು ನಡೆದಿದೆ ಘಟನೆಗಳನ್ನೆಲ್ಲ ಮರೆತು ಹೊಸದಾಗಿ ಮತ್ತೆ ಬಿಗಿನಿಂಗಿಂದ ನಿಮ್ಮ ಲೈಫ್ನ ಶುರು ಮಾಡಬೇಕು ಅಂತ ಒಂದು ಮೆಸೇಜ್ ಕೊಡ್ತಾ ಇದೆ ನಿಮ್ಮ ಬ್ರೈನ್ ನಿಮಗೆ ಅಂತ ಅರ್ಥ ನೆಕ್ಸ್ಟ್ ಏನಾದರೂ ನೀವು ನಿಮ್ಮ ಡ್ರೀಮ್ನಲ್ಲಿ ಎಕ್ಸಾಮ್ಸ್ ಅಟೆಂಡ್ ಮಾಡುವಂಥ ಒಂದು ಸನ್ನಿವೇಶನ ನೋಡ್ತಾ ಇದ್ದೀರಾ ಸ್ಕೂಲಲ್ಲಿದ್ದೀರಾ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಕಾಲೇಜಲ್ಲಿದ್ದೀರಾ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಾ ಇದ್ದೀರಾ ಇಂಥ ಒಂದು ಡ್ರೀಮ್ಸ್ ಏನಾದರೂ ಬಂದರೆ ನೀವು ನಿಮ್ಮ ಪರ್ಸನಾಲಿಟಿ ಬಗ್ಗೆ ಬಹಳಷ್ಟು ಚಿಂತಿಸ್ತಾ ಇದ್ದೀರಾ ನಿಮಗೆ ನಿಮ್ಮ ಬಗ್ಗೆಯ ಒಂದು ಆತ್ಮವಿಶ್ವಾಸ ಅಷ್ಟು ಇಲ್ಲ ಅಂತ ಅರ್ಥ ನಿಮಗೇನೋ ನೋವಿದೆ ನಿಮ್ಮ ಬಗ್ಗೆ ನಿಮಗೇನೋ ನೋವಿದೆ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಬಗ್ಗೆನೇ ಇಲ್ಲ ಅಂತ ಅರ್ಥ ನೆಕ್ಸ್ಟ್ ಏನಾದರೂ ನೀವು ಡೀಮೆನ್ಸ್ ಈವಿಲ್ ಅಥವಾ ಈ ದೆವ್ವ ಭೂತ ಅಂತಾರಲ್ಲ ಈ ಥರದ್ದು ಏನಾದರೂ ಇಮೇಜಸ್ ನಿಮ್ಮ ಕನಸಿನಲ್ಲಿ ನೀವು ಕಂಡರೆ ಇದರರ್ಥ ಏನು ಅಂದರೆ ಯು ವಾಂಟ್ ಟು ಚೇಂಜ್ ಸೆಲ್ಫ್ ಪರ್ಸ್ನಾಲಿಟಿ ಅಂದರೆ ನಿಮ್ಮ ನೀವೇ ಪೂರ್ಣವಾಗಿ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅಂತ ಅರ್ಥ ಈಗ ಎಕ್ಸಾಂಪಲ್ ನಾನು ಕೊಡ್ತೀನಿ ಒಬ್ಬೊಬ್ರಿಗೆ ಕೋಪ ಬಹಳಷ್ಟು ಬರ್ತಾ ಇರುತ್ತೆ ಆದರೆ ಅವ್ರಿಗೆ ಗೊತ್ತಿರುತ್ತೆ ಈ ಕೋಪನ ನಾನು ಚೇಂಜ್ ಮಾಡಬೇಕು ಈ ಒಂದು ಆ್ಯಟಿಟ್ಯೂಡ್ ಒಳ್ಳೆಯದಲ್ಲ ಅಂತ ಆದರೆ ನಿಮಗೆ ಕಷ್ಟ ಆಗ್ತಾ ಇರುತ್ತೆ ಅದೇ ಮೆಸೇಜ್ ನಿಮಗೆ ಬ್ರೈನ್ ಕೊಡ್ತಾ ಇದೆ ಈ ಒಂದು ಗುಣನ ನಿನ್ನಲ್ಲಿ ನೀನು ತೆಗೆದುಹಾಕಬೇಕಾಗತ್ತೆ ಅಂತ ಸೊ ನಿಮ್ಗೆ ಅರ್ಥ ಆಗಿದೆ ಅನಿಸುತ್ತೆ ನಾನು ಹೇಳಿದ ಎಕ್ಸಾಂಪಲ್ ನೆಕ್ಸ್ಟ್ ನೀವೇನಾದರೂ ನಿಮ್ಮ ಕನಸಿನಲ್ಲಿ ದುಡ್ಡನ್ನು ನೋಡಿದರೆ ಅದರ ಅದು ಒಳ್ಳೆಯ ಒಂದು ಸೈನ್ ಅಂತ ಹೇಳ್ತೀನಿ ಸೆಲ್ಫ್ ವರ್ತ್ ಬಗ್ಗೆ ಮಾತಾಡುತ್ತೆ ಬಹಳಷ್ಟು ಇದು ನಿಮಗೆ ನಿಮ್ಮ ಬಗ್ಗೆ ಇರುವಂಥ ಆತ್ಮವಿಶ್ವಾಸ ಗೌರವ ಎಲ್ಲ ಜಾಸ್ತಿ ಇದೆ ನೀವು ಬಹಳಷ್ಟು ಖುಷಿಯಾಗಿದ್ದೀರಾ ಹಾಗೆ ದುಡ್ಡಿನ ವಿಚಾರದಲ್ಲೂ ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನ್ ನೀವು ಕಂಡಿದ್ದೀರಾ ಅಂತ ಅರ್ಥ ಇದು ಒಳ್ಳೆಯ ಸಾಯಿನೆ ಇದರಲ್ಲಿ ಬಹಳಷ್ಟು ಏನು ಎಕ್ಸ್ಪ್ಲೇನೇಷನ್ ಬೇಕಾಗಿಲ್ಲ ಅಕಸ್ಮಾತ್ ನೀವು ನಿಮ್ಮ ಕನಸಿನಲ್ಲಿ ಏನಾದರೂ ಮೇಲಿಂದ ಬೀಳುವ ಒಂದು ಸನ್ನಿವೇಶನ ನೋಡಿದರೆ ಅದರ ಅರ್ಥ ಏನು ಅಂದರೆ ನೀವು ಏನನ್ನೋ ನಿಮ್ಮ ಏನೋ ಒಂದು ಘಟನೆ ಆಗಿರ್ಬೋದು ಏನೋ ಒಂದು ಯೋಚನೆ ಆಗಿರ್ಬೋದು ಅದೇನೇ ಇರ್ಬೋದು ಅದನ್ನು ಬಿಟ್ಟುಬಿಡಬೇಕು ಆಗಲೇ ಆ ಒಂದು ಪ್ರೆಸೆಂಟ್ ಮೂಮೆಂಟ್ಗೆ ನೀವು ಬಿಟ್ಬಿಡ್ಬೇಕು ಅಂತ ಯೋಚನೆ ಇದ್ದೀರಾ ನಿಮ್ಮ ಲೈಫ್ನಲ್ಲಿ ಅದು ಮತ್ತೆ ಯೋಚನೆ ಮಾಡಬಾರ್ದು ಅಂತ ನಿಮ್ಮ ಮೈಂಡ್ ನಿಮಗೆ ಮೆಸೇಜ್ ಕೊಡ್ತಾ ಇದೆ ನೆಕ್ಸ್ಟ್ ನೀವೇನಾದರೂ ಎಲ್ಲೋ ಒಂದು ಕಡೆ ಕಳೆದು ಹೋಗಿದ್ದೀರಾ ಅಥವಾ ಲೇಟಾಗಿ ಹೋಗಿದ್ದೀರಾ ಒಂದು ಕಡೆ ಅಥವಾ ಲಾಸ್ಟ್ ಯು ಫೀಲ್ ದ್ಯಾಟ್ ಯು ಲಾಸ್ಟ್ ಇನ್ ದ ಡ್ರೀಮ್ಸ್ ಅಂತ ಏನಾದರೂ ನಿಮಗೆ ಬಂದರೆ ಅದು ಲ್ಯಾಕ್ ಆಫ್ ಫೇತ್ ಇನ್ ಸೆಲ್ಫ್ ಅಂತ ಅರ್ಥ ಅಂದರೆ ನಿಮ್ಮ ಬಗ್ಗೆ ನಿಮಗಿರುವಂಥ ವಿಶ್ವಾಸ ಬಹಳಷ್ಟು ಕಮ್ಮಿ ಆಗಿಬಿಟ್ಟಿದೆ ಅಂತ ಅರ್ಥ ನೀವು ನಿಮ್ಮ ಬಗ್ಗೆನೇ ಸೆಲ್ಫ್ ಡೌಟ್ ಪಡ್ತಾ ಇದ್ದೀರಾ ಅಂತ ಅರ್ಥ ಅಕಸ್ಮಾತ್ ನೆಕ್ಸ್ಟ್ ಇಮೇಜ್ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವೇನಾದರೂ ಕಾರ್ ಕ್ರ್ಯಾಶ್ ಆಕ್ಸಿಡೆಂಟ್ಸ್ ಏನಾದರೂ ನಿಮ್ಮ ಕನಸಿನಲ್ಲಿ ನೋಡಿದರೆ ಅದರ ಅರ್ಥ ಏನು ಅಂದರೆ ಏನೋ ಒಂದು ಪ್ರಾಬ್ಲಮ್ ನಡೀತಾ ಇದೆ ನಿಮ್ಮ ಲೈಫ್ನಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಬಹಳಷ್ಟು ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ ಅದು ಅದರ ಒಂದು ಕಾರಣದಿಂದ ಎಕ್ಸಾಂಪಲ್ ಅದು ಒಂದು ನಿಮ್ಮ ರಿಲೇಷನ್ಶಿಪ್ನಲ್ಲಿರ್ಬೋದು ಒಂದು ಕಾನ್ಫ್ಲಿಕ್ಟ್ ಆ ಒಂದು ಕಾನ್ಫ್ಲಿಕ್ಟಿಂದ ನಿಮಗೆ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಖುಷಿ ಇಲ್ಲ ಅನಿಸುತ್ತೆ ಜಗಳ ಆಡ್ತಿರ್ಬೋದು ಒಂದು ರಿಲೇಶನ್ಶಿಪ್ನಲ್ಲಿ ಅದಕ್ಕೆ ಸೊಲ್ಯೂಷನ್ನೇ ನಿಮಗೆ ಹುಡ್ಕೋಕ್ಕಾಗ್ತಾ ಇಲ್ಲ ಸೊ ಅದಕ್ಕೆ ಇಂಥ ಒಂದು ಇಮೇಜಸ್ ಅಥವಾ ಈ ತರ ಒಂದು ಸನ್ನಿವೇಶ ನೀವು ನಿಮ್ಮ ಕನಸಿನಲ್ಲಿ ಕಾಣುವಂಥ ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ನೀವೇನಾದರೂ ನಿಮ್ಮ ಕನಸಿನಲ್ಲಿ ಹಾರುವ ರೀತಿಯ ಒಂದು ಇಮೇಜ್ ನೀವೇ ಹಾರುವ ರೀತಿಯಾದ ಒಂದು ಇಮೇಜ್ ತೇಲ್ತಾ ಇದ್ದೀರಾ ಅನ್ನೋವಂಥ ಒಂದು ಇಮೇಜ್ ನೀವು ನೋಡಿದ್ರೆ ಅದರ ಅರ್ಥ ಏನು ಅಂದ್ರೆ ನೀವು ಬಹಳಷ್ಟು ಖುಷಿಯಾಗಿದ್ದೀರಾ ನೀವು ಬೆಳೀತಾ ಇದ್ದೀರಾ ನಿಮ್ಮ ಲೈಫ್ನಲ್ಲಿ ಹಾಗೆ ನೀವೇನೋ ಹೊಸದನ್ನು ಮಾಡಬೇಕು ಅಂತ ಇದ್ದೀರಾ ಹಾಗೆ ಮಾಡ್ತಾ ಇದ್ದೀರಾ ಅಂತ ಅರ್ಥ ಸೊ ಇದು ಒಂದು ಒಳ್ಳೆಯ ಪಾಸಿಟಿವ್ ಇಮೇಜ್ ಸೊ ಇಂಥ ಒಂದು ಕನಸು ನೀವು ಕಾಣ್ತಾ ಇದ್ರೆ ನೀವು ಖಂಡ್ ಖಂಡಿತವಾಗ್ಲೂ ಖುಷಿ ಪಡಬೇಕಾಗತ್ತೆ ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಒಳಗಡೆಯಿಂದ ಇನರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಲ್ ಅಂತೀವಲ್ಲ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಸಿಕ್ಕಿದೆ ಅಂತ ಅರ್ಥ ನೆಕ್ಸ್ಟ್ ಏನಾದರೂ ನಿಮ್ಗೆ ನೀವು ಫೈಯರ್ ಬೆಂಕಿನ ನಿಮ್ಮ ಕನಸಲ್ಲಿ ನೋಡಿದರೆ ಅರ್ಥ ಏನು ಅಂದರೆ ನಿಮಗೆ ಫ್ರೀಡಮ್ ಬೇಕಾಗಿದೆ ಪ್ರೆಸೆಂಟ್ ಫ್ರೀಡಮ್ ಬೇಕಾಗಿದೆ ಹಾಗೆ ಪ್ಯಾಷನ್ ನೀಟಾಗಿದ್ದೀರಾ ಏನೋ ಒಂದು ಮಾಡಬೇಕು ಸಾಧಿಸಬೇಕು ಅಂತ ಒಂದು ಛಲ ಬಂದಿದೆ ಅಂತ ಅರ್ಥ ನೆಕ್ಸ್ಟ್ ನೀವೇನಾದರೂ ಸ್ಪೈಡರ್ ಸ್ಪೈಡರ್ನ ನಿಮ್ಮ ಕನಸಿನಲ್ಲಿ ನೋಡಿದ್ದಾರೆ ಇದರರ್ಥ ಏನು ಅಂದರೆ ಯಾರೋ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಯಾರೋ ನಿಮ್ಮನ್ನ ಬೇಕು ಅಂತಲೇ ನೋವು ನೋವುಗೆ ಉಂಟು ಮಾಡ್ತಾ ಇದ್ದಾರೆ ಅಂತ ಅರ್ಥ ಇದು ನಾನು ಹೇಳಿದ್ನಲ್ಲ ಡ್ರೀಮ್ಸ್ ಯಾವಾಗಲೂ ನಮ್ಮ ಥಾಟ್ಸ್ಗೆ ಹಾಗೆ ಎಮೋಷನ್ಸ್ಗೆ ಕನೆಕ್ಟೆಡ್ ಆಗಿರುತ್ತೆ ಒಂದೊಂದು ಸಲ ನಮಗೆ ಬೇಜಾರಾದರೂ ನಮಗೆ ಯಾಕೆ ಬೇಜಾರಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋಕಾಗೋದಿಲ್ಲ ಸೊ ಡ್ರೀಮ್ಸ್ ಒಂದು ಕ್ಲಾರಿಟಿ ಕೊಡ್ತಾ ಇರುತ್ತೆ ಮೈಂಡ್ಗೆ ಎಮೋಷನ್ಸ್ಗೆ ಹಾಗೆ ಬಾಡಿಗೆ ನೆಕ್ಸ್ಟ್ ನೀವೇನಾದರೂ ಅಳುವಂಥ ಒಂದು ಸನ್ನಿವೇಶನ ನೀವು ನಿಮ್ಮ ಕನಸಿನಲ್ಲಿ ಕಂಡರೆ ಅದರರ್ಥ ಏನು ಅಂದರೆ ನೀವೇನೋ ಒಂದು ಯೋಚನೆನ ಬಹಳಷ್ಟು ಒಳಗಡೆ ಇಟ್ಕೊಂಡಿದ್ದೀರ ಹತ್ರನೂ ಶೇರ್ ಮಾಡ್ತಾ ಇಲ್ಲ ಅದು ನಿಮಗೆ ಬಹಳಷ್ಟು ನೋವು ಕೊಡ್ತಾ ಇದೆ ಅಂತ ಅರ್ಥ ಸೊ ನಿಮ್ಗೆ ಅಂತ ಕನಸು ಆಗಾಗ ಬರ್ತಾ ಇದ್ರೆ ನೀವು ಯಾರ ಹತ್ರನಾದರೂ ನಿಮ್ಮ ನೋವನ್ನು ಹೇಳ್ಕೊಳ್ಳೇಬೇಕಾಗತ್ತೆ ಯಾಕಂದ್ರೆ ಇಂಥ ಕನಸು ಬಹಳಷ್ಟು ಬಂದಾಗ ಭಯ ಆಗುತ್ತೆ ನಿಮಗೆ ಸೊ ಇದನ್ನ ತಡಿಬೇಕು ಅಂದ್ರೆ ನೀವು ಬೇರೆಯವರ ಹತ್ರ ನಿಮ್ಮ ನೋವು ಆಗಿರ್ಬೋದು ಯೋಚನೆ ಆಗಿರ್ಬೋದು ಅಥವಾ ಏನೇ ಆದರೂ ನೆಗೆಟಿವ್ ಎಮೋಷನ್ಸ್ ಇರ್ಬೋದು ಅದನ್ನ ಶೇರ್ ಮಾಡ್ಕೊಳ್ಳೋದು ಉತ್ತಮ ಅಂತ ನಾನು ಹೇಳ್ತೇನೆ ನೀವೇನಾದರೂ ನಿಮ್ಮ ಕನಸಿನಲ್ಲಿ ಮೇಲಿಂದ ಹಾರುವ ಒಂದು ಹೈ ಫ್ರಮ್ ಹೈ ಇಫ್ ಯು ಫೀಲ್ ದಟ್ ಯು ಜಂಪಿಂಗ್ ಫ್ರಮ್ ಹೈ ಬಿಲ್ಡಿಂಗಿಂದ ಬೀಳುವಂಥ ಒಂದು ಸನ್ನಿವೇಶ ನೋಡಿದ್ರಿ ಅಂದರೆ ಅದರ ಅರ್ಥ ಪ್ರಾಪರ್ ಆಗಿ ಹೇಳ್ತೀನಿ ನೀವು ಕರೆಂಟ್ ಸಿಚ್ಯುವೇಶನ್ ಇಂದ ಎಸ್ಕೇಪ್ ಆಗಬೇಕು ಅನ್ಕೊಂಡಿದ್ದೀರಾ ನೀವು ಫೇಸ್ ಮಾಡಬಾರ್ದು ನನಗೆ ಈ ಫೇಸೇ ಮಾಡೋಕ್ಕಾಗಲ್ಲ ಈ ಪ್ರಾಬ್ಲಮ್ನ ಅಂತ ನಿಮ್ಗೆ ಅನಿಸ್ತಾ ಇದೆ ಎಕ್ಸಾಂಪಲ್ ಒಂದು ಇಂಟರ್ವ್ಯೂ ಇರ್ಬೋದು ಇಂಟರ್ವ್ಯೂನ ನೀವು ಫೇಸ್ ಮಾಡಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ಲ ಅದರಿಂದ ನಿಮ್ಗೆ ಈ ರೀತಿಯಾದ ಕನಸು ಬರ್ತಾ ಇದೆ ಅಥವಾ ಕೆಲ್ಸಕ್ಕೆ ಹೋಗಬಾರ್ದು ಅನ್ನಿಸ್ತಾ ಇದೆ ಈ ರೀತಿಯಾದ ಪ್ರೆಸೆಂಟ್ ಏನೇ ನಡೀತಾ ಇರ್ಬೋದು ಅದು ನಾನು ಮಾಡಬಾರ್ದು ಅಂತ ಒಂದು ಥಾಟ್ ಸಬ್ ಆಗಿ ಬಂದಾಗ ಏನಾಗುತ್ತೆ ಡ್ರೀಮ್ಸ್ನಿಂದ ನಿಮಗೆ ಈ ರೀತಿಯಾದ ಒಂದು ಮೆಸೇಜಸ್ ಬರ್ತಾ ಇರುತ್ತೆ ನೆಕ್ಸ್ಟ್ ನೀವೇನಾದರೂ ಹಾರ್ಸ್ ಅಂದರೆ ಕುದುರೆನ ನೋಡಿದರೆ ನಿಮ್ಮ ಕನಸಿನಲ್ಲಿ ಅರ್ಥ ಫ್ರೀಡಮ್ ಅಂತ ನಿಮಗೆ ಗೊತ್ತು ಕುದುರೆ ಬಹಳಷ್ಟು ಓಡ್ತಾ ಇರುತ್ತೆ ಹಾಗೆ ಎಂಜಾಯ್ ಮಾಡ್ತಾ ಇರುತ್ತೆ ಸೊ ಅರ್ಥ ಏನು ಅಂದರೆ ನೀವು ಬಹಳಷ್ಟು ಫ್ರೀಡಮ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಹಾಗೆ ಎಂಜಾಯ್ ಮಾಡಬೇಕು ಅಂತ ನಿಮ್ಮ ಮನಸ್ಸು ಹೇಳ್ತಾ ಇದೆ ಅಂತ ಅರ್ಥ ನೀವೇನಾದರೂ ನಿಮ್ಮ ಕನಸಿನಲ್ಲಿ ನೀರಿನಲ್ಲಿ ಮುಳುಗುವಂಥ ಒಂದು ಸನ್ನಿವೇಶನ ನೋಡಿದರೆ ಅರ್ಥ ಏನಂದರೆ ನೀವು ಬಹಳಷ್ಟು ಸ್ಟ್ರೆಸ್ಡ್ ಆಗಿದ್ದೀರಾ ಹಾಗೆ ಬಹಳಷ್ಟು ನೋವಲ್ಲಿದ್ದೀರಾ ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಅಂತ ನಿಮಗೆ ನಿಮ್ಮ ಒಂದು ಮೈಂಡ್ ಇದೆ ಅಲ್ಲ ಅದಕ್ಕೆ ಒಂದು ಮೆಸೇಜ್ ಕೊಡ್ತಾ ಇದೆ ಡ್ರೀಮ್ನ ಮೂಲಕ ಓಕೆ ನಾನೆಲ್ಲ ಹೇಳಿದ್ದೀನಿ ಸಿಂಬಲ್ಸ್ ನಿಮಗೇನಾದರೂ ಇನ್ನೂ ಕೆಲವು ಸಿಂಬಲ್ಸ್ ನಿಮ್ಮ ಲೈಫ್ನಲ್ಲಿದೆ ಅದು ನಾನು ಕವರ್ ಮಾಡಿಲ್ಲ ಅಂದರೆ ಈ ಒಂದು ಆಡಿಯೋದಲ್ಲಿ ನೀವು ಖಂಡಿತವಾಗ್ಲೂ ಕಮೆಂಟ್ಸ್ ಮಾಡಿ ನಾನು ಕಮೆಂಟ್ಸ್ ಮುಖಾಂತರ ನಿಮಗೆ ರಿಪ್ಲೈ ಕೊಡ್ತೀನಿ ಥ್ಯಾಂಕ್ಸ್ ಲಾಟ್ ಫಾರ್ ಲಿಸ್ನಿಂಗ್ ಟು ದಿಸ್ ನಿಮಗೆ ಈ ಒಂದು ವಿಡಿಯೋ ಆಡಿಯೋ ಏನೇ ಕನ್ಸಿಡರ್ ಮಾಡಿ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಗ್ಯಾನ್ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಎನ್ಕರೇಜ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ